ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 22ನೇ ತಾರೀಕು ಶನಿವಾರ ಅಕ್ಷಯ ತೃತೀಯ ಬರ್ತಾ ಇದೆ. ಎಷ್ಟೋ ಗೃಹಿಣಿಯರು ಅವರ ಯಜಮಾನರ ಹತ್ರ ಆಗಲೇ ಒಂದು ಅಪ್ಲಿಕೇಶನನ್ನು ಹಾಕಿರ್ತಾರೆ, ಈ ಒಂದು ಬಂಗಾರವನ್ನು ನನಗೆ ಕೊಡಿಸಿ, ಒಂದು ಬಳೆಯಾದರೂ ಸರಿ, ಓಲೆಯಾದರೂ ಸರಿ, ಒಂದು ಉಂಗುರನಾದರೂ ಸರಿ, ಕಡೆ ಪಕ್ಷ ಒಂದು ಚಿನ್ನದ ಮೂಗುತಿಯಾದರೂ ಸರಿ ಕೊಡಿಸಿ, ಮನೆಗೆ ಆ ದಿನ ಬಂಗಾರ ತಂದರೆ ತುಂಬ ಒಳ್ಳೆಯದು ಅಂತ ಎಷ್ಟೋ ಜನ ಯಜಮಾನರಿಗೆ ಅಪ್ಲಿಕೇಶನ್ ಹಾಕ್ತಾನೆ ಇರ್ತೀರ. ಎಷ್ಟೋ ಜನಕ್ಕೆ ಈ ಒಂದು ಆಸೆ ಫಲಿಸುತ್ತೆ, ಕೆಲವರಿಗೆ ಇದೊಂದು ಫಲಿಸೋದಿಲ್ಲ. ಆ ರೀತಿ ಇರಬೇಕಾದ್ರೆ ಗೃಹಿಣಿಯರು ಖಂಡಿತ ಬೇಜಾರನ್ನು ಮಾಡ್ಕೋಬೇಡಿ, ಅದಕ್ಕೆ ಒಂದು ಪರಿಹಾರ ಇಲ್ಲಿದೆ. ಅಕ್ಷಯ ತೃತೀಯ ದಿನ ತುಂಬ ಮಂಗಳಕರವಾದ ದಿನ ಅಂತ ನಾವು ಹಿಂದೂಗಳು ಆ ದಿನವನ್ನು ತುಂಬ ಮುಖ್ಯವಾಗಿ ಒಂದು ಪರಿಗಣನೆಗೆ ತಗೋತೀವಿ. ಆ ದಿನ ಒಂದು ಚಿನ್ನ ಮನೆಗೆ ತೊಗೊಂಬಂದರೆ ತುಂಬ ಒಳ್ಳೆಯದು, ಅಥವಾ ಒಂದು ಬೆಳ್ಳಿನಾದರೂ ಮನೆಗೆ ತೊಗೊಂಬಂದರೆ ತುಂಬ ಒಳ್ಳೆಯದು ಅಂತ ಅದನ್ನು ತರುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಕೆಲವರಲ್ಲಿ ತರೋದಕ್ಕೆ ಇಷ್ಟ ಇರೋದಿಲ್ಲ, ಇದನ್ನು ನಂಬೋದಿಲ್ಲ, ಕೆಲವರಲ್ಲಿ ಹಣ ಇರೋದಿಲ್ಲ, ಅಥವಾ ಬೇರೆ ಕಾರಣಗಳಿಂದ ಆ ದಿನ ಮನೆಗೆ ಚಿನ್ನ ಅಥವಾ ಬೆಳ್ಳಿ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಇರಬೇಕಾದ್ರೆ ಈ ಕೆಲವೊಂದು ವಸ್ತುಗಳನ್ನು ಚಿನ್ನ ಬೆಳ್ಳಿ ಬಿಟ್ಟು ಯಾವ ವಸ್ತುಗಳನ್ನು ಆ ದಿನ ಮನೆಗೆ ತಂದರೆ ಮನೆ ಅಭಿವೃದ್ಧಿ ಆಗುತ್ತೆ, ಮನೆಗೆ ಒಳ್ಳೆಯದು, ಮನೆಯಲ್ಲಿ ಅಷ್ಟೈಶ್ವರ್ಯನೂ ವೃದ್ಧಿ ಆಗುತ್ತೆ ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಅಕ್ಷಯ ತೃತೀಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಕ್ಷಯ ಅಂತಂದರೆ ಇನ್ಫಿನಿಟಿ, ಅದಕ್ಕೆ ಕೊನೆಯೇ ಇಲ್ಲದೆ ಇರುವಂಥದ್ದು ಅಂತ. ಈ ಒಂದು ದಿನ ತುಂಬ ಒಳ್ಳೆಯ ಮುಹೂರ್ತವನ್ನು ಹೊಂದಿರುವಂಥದ್ದು, ವರ್ಷವಿಡೀ ಒಂದು ಒಳ್ಳೆಯ ಮುಹೂರ್ತ ಸಿಗದೆ ಮದುವೆ ಆಗದೇ ಇರುವಂಥವರು, ಒಂದು ಒಳ್ಳೆಯ ಕಾರ್ಯ ಶುರು ಮಾಡದೇ ಇರುವಂಥವರು, ಗೃಹ ಪ್ರವೇಶ ಆಗ್ಬೋದು ಅಥವಾ ಒಂದು ಕಿವಿ ಚುಚ್ಚುವಂಥದ್ದು, ಯಾವುದೇ ಒಂದು ಕೆಲಸಕ್ಕೆ ತಡೆಗಳು ಬರ್ತಾ ಇದ್ರೂ ಸರಿ, ಈ ಒಂದು ಅಕ್ಷಯ ತೃತೀಯ ದಿನ ಆ ಒಂದು ಕೆಲಸವನ್ನು ನೀವು ಕಣ್ಣು ಮುಚ್ಚಿಕೊಂಡು ಮಾಡ್ಬೋದು. ಈ ದಿನ ಅಷ್ಟು ಸುದಿನ, ಒಂದು ಒಳ್ಳೆಯ ಮುಹೂರ್ತ ಇರುವಂಥ ದಿನ, ದಿನ ಪೂರ್ತಿ ಒಳ್ಳೆಯದೇ, ಒಳ್ಳೆಯ ಟೈಮೇ ಇರುವಂಥದ್ದು. ಆದ್ದರಿಂದ ಖಂಡಿತವಾಗ್ಲೂ ಈ ದಿನದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು, ಒಳ್ಳೆಯ ಶುಭ ಕಾರ್ಯ ಮಾಡಿದ್ರು ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ವರ್ಷ ಪೂರ್ತಿ ಮುಹೂರ್ತ ನೋಡಿದ್ರು ಮದುವೆ ಆಗಲಿಲ್ಲ ಅನ್ನೋರು ಅಕ್ಷಯ ತೃತೀಯ ದಿನ ಕಣ್ಣು ಮುಚ್ಚಿಕೊಂಡು ಮದುವೆಯನ್ನು ನೀವು ಆನಂದವಾಗಿ ಮಾಡ್ಕೋಬಹುದು. ಯಾವುದೇ ಒಂದು ಶುಭ ಕಾರ್ಯಗಳನ್ನು ಈ ದಿನ ಮಾಡ್ಕೋಬಹುದು. ಅಷ್ಟು ಒಂದು ಮಹತ್ವ ಇರುವಂಥ ದಿನ ಈ ಒಂದು ಅಕ್ಷಯ ತೃತೀಯ. ಈ ಒಂದು ಮಂಗಳಕರವಾದ ದಿನದಲ್ಲಿ ಮನೆಗೆ ಒಂದು ಚಿನ್ನ ಅಥವಾ ಬೆಳ್ಳಿ ತರೋದಾದರೆ ಮನೆಗೆ ವರ್ಷಪೂರ್ತಿ ಒಂದು ಅಭಿವೃದ್ಧಿ ಆಗುತ್ತೆ, ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಹಿಂದೂಗಳ ಒಂದು ನಂಬಿಕೆ ಆಗಿದೆ. ಸೊ ಆದ್ದರಿಂದ ನೀವು ಈ ದಿನ ಒಂದು ಬೆಳ್ಳಿ ಬಂಗಾರ ಅಂತ ಹೇಳಿದ್ರೆ ಒಂದು ಲಕ್ಷ್ಮಿಯ ಸ್ವರೂಪ, ಮನೆಗೆ ಲಕ್ಷ್ಮಿಯನ್ನು ತಂದಿದ್ದೆ ಆದರೆ ಲಕ್ಷ್ಮಿಯ ಕಟಾಕ್ಷ ನಮಗೆ, ಲಕ್ಷ್ಮಿಯ ಒಂದು ಬ್ಲೆಸ್ಸಿಂಗ್ಸ್ ನಮಗೆ ಆ ದಿನ ಸಿಗುತ್ತೆ ಅಂತ ಮನೆಗೆ ಒಂದು ಬೆಳ್ಳಿ ಬಂಗಾರ ತರಬೇಕು ಅಂತ ಆಶಿಸ್ತೀವಿ. ಇವುಗಳ ಜೊತೆಗೆ ಒಂದು ವಾಹನ ಖರೀದಿ ಮಾಡಬೇಕಾದ್ರೂ ಈ ದಿನ ತುಂಬ ಒಳ್ಳೆಯ ದಿನ, ಅಥವಾ ಒಂದು ಮನೆಗೆ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕಾದ್ರೂ ಸಹ ಈ ದಿನ ನೀವು ಯಾವುದೇ ಸಂದೇಹ ಇಲ್ಲದೆ ಪ್ರಾಪರ್ಟಿಯನ್ನು ಮನೆಗೋಸ್ಕರ ನೀವು ಕೊಂಡ್ಕೋಬಹುದು. ಇಷ್ಟೆಲ್ಲ ಸಾಧ್ಯ ಆಗದೇ ಇರುವಂಥವರು ಏನು ಕೊಂಡ್ಕೊಂಬಂದರೆ ಈ ದಿನ ತುಂಬ ಒಳ್ಳೆಯದು ಅಂತ ಹೇಳಿದ್ರೆ, ಒಂದು ದೀಪ. ದೀಪ ನೀವು ಬೆಳ್ಳಿದ್ದು ಬಂಗಾರದ್ದೇ ಕೊಂಡ್ಕೋಬೇಕು ಅಂತ ಇಲ್ಲ, ಹಿತ್ತಾಳೆ ತಾಮ್ರದ್ದಾದರೂ ಸರಿ, ಅಥವಾ ಬೆಳ್ಳಿದ್ದು ನಿಮಗೆ ಸಾಧ್ಯವಾಗುವಷ್ಟು ಬೆಲೆಯನ್ನು ಕೊಟ್ಟು ಚಿಕ್ಕ ಬೆಳ್ಳಿ ದೀಪಗಳನ್ನು ಕೊಂಡ್ಕೊಂಬರ್ಬೋದು. ದೀಪ ಮನೆಯಲ್ಲಿ ಬೆಳಗ್ತಾ ಇದ್ದರೆ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಒಂದು ಲಕ್ಷ್ಮಿ ಸ್ವರೂಪವಾಗಿ ನಾವು ದಿನನಿತ್ಯ ದೀಪಗಳನ್ನು ಇಟ್ಟು ಪೂಜಿಸ್ತೀವಿ. ಈ ದಿನ ಒಂದು ಬೆಳ್ಳಿ, ಹಿತ್ತಾಳೆ, ತಾಮ್ರ ಅಥವಾ ಪಂಚಲೋಹದ ದೀಪ ಆದರೂ ಸರಿ ಮನೆಗೆ ಕೊಂಡ್ಕೊಂಬಂದು ಅದನ್ನು ಚೆನ್ನಾಗಿ ತೊಳೆದು ದೇವ್ರ ಮನೆಯಲ್ಲಿಟ್ಟು ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿದ್ದೆ ಆದರೆ ವರ್ಷಪೂರ್ತಿ ನಿಮಗೆ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತೆ, ಲಕ್ಷ್ಮಿಯ ಒಂದು ಅನುಗ್ರಹ ವರ್ಷಪೂರ್ತಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಸೊ ಈ ದಿನ ನೀವು ಯಾವುದಾದ್ರೂ ಸರಿ ಒಂದು ದೀಪವನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು. ಅದರ ಜೊತೆಗೆ ಒಂದು ಕಾಮಾಕ್ಷಿ ದೀಪಗಳನ್ನು ಸಹ ತಂದು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಕಾಮಾಕ್ಷಿ ದೀಪ ತಗೋಬೇಕು ಅಂತ ತುಂಬ ಗೃಹಿಣಿಯರ ಒಂದು ಕನಸಾಗಿರುತ್ತೆ. ಆ ಕನಸನ್ನು ನೀವು ಈ ಅಕ್ಷಯ ತೃತೀಯ ದಿನ ನನಸನ್ನು ಮಾಡ್ಕೋಬೋದು. ಕಾಮಾಕ್ಷಿ ದೀಪ ಹಿತ್ತಾಳೆದಾಗ್ಬೋದು, ಕಂಚಿಂದಾಗ್ಬೋದು ಅಥವಾ ಬೆಳ್ಳಿದಾಗ್ಬೋದು, ನೀವು ತಂದು ಮನೇಲಿಟ್ಟು ಈ ದಿನ ಪೂಜೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯ ಫಲಿತಾಂಶಗಳು ವರ್ಷಪೂರ್ತಿ ನೀವು ಕಾಣ್ತೀರಾ. ಅಥವಾ ಈ ದಿನ ಅರಿಶಿನದ ಕೊಂಬುಗಳನ್ನು ತಂದು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅರಿಶಿನ ಅಂದರೆ ಒಂದು ಮಂಗಳಕರವಾದ ದ್ರವ್ಯ ವಸ್ತು, ಎಲ್ಲ ಶುಭ ಸಮಾರಂಭಗಳಲ್ಲಿ ಬಳಸುವಂಥ, ಎಲ್ಲ ಪೂಜಾ ಕಾರ್ಯಗಳಿಗೆ ಬಳಸುವಂಥ ಒಂದು ಮಂಗಳಕರವಾದ ವಸ್ತು. ಏನೂ ತೊಗೊಂಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅರಿಶಿನ ಕೊಂಬುಗಳನ್ನಾದರೂ ಸರಿ, ಅಥವಾ ಅರಿಶಿನ ಕುಂಕುಮವನ್ನಾದರೂ ಸರಿ, ಹೊಸದಾಗಿ ಈ ದಿನ ನೀವು ಕೊಂಡ್ಕೊಂಬಂದು ದೇವ್ರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದು.
ನಿಮ್ಮ ಮನೆಯಲ್ಲಿ ಅಲಿವಿರಾ ಗಿಡ ಇಲ್ಲ ಅಂತ ಹೇಳಿದರೆ ಈ ದಿನ ಹೋಗಿ ಒಂದು ಅಲಿವಿರಾ ಗಿಡವನ್ನು ತೊಗೊಂಬಂದು ಅದನ್ನು ಒಂದು ದಾರಕ್ಕೆ ಕಟ್ಟಿ ನಿಮ್ಮ ಮನೆಯ ಮುಂಬಾಗಿಲ ಮೇಲೆ ಅದನ್ನು ಜೋತು ಹಾಕಿದ್ದಾದರೆ ಈ ದಿನ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಬಾಗಿಲ ಮೇಲೆ ಕಟ್ಕೊಳ್ಳಿ. ಅಲಿವಿರಾ ಗಿಡ ಮನೆಗೆ ಒಂದು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಮಾಡುತ್ತೆ, ಮನೆಗೆ ಒಂದು ದುಡ್ಡಿನ ಆಕರ್ಷಣೆಯನ್ನು ಸಹ ಹೆಚ್ಚಿಸುತ್ತೆ. ಅದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದ ದ್ರವ್ಯಗಳು ಕವಡೆ ಆಗಿರ್ಬೋದು ಅಥವಾ ಗೋಮತಿ ಚಕ್ರ ಆಗಿರ್ಬೋದು, ತಾವರೆ ಬೀಜಗಳನ್ನು ಸಹ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಈ ದಿನ ನೀವು ಖರೀದಿ ಮಾಡಿಕೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಟು ಲಕ್ಷ್ಮಿ ಪೂಜೆ ಜೊತೆಗೆ ಇದನ್ನು ಸಹ ಪೂಜೆ ಮಾಡ್ಕೋಬೋದು, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ಮನುಷ್ಯನಿಗೆ ಅನ್ನದ ಅವಶ್ಯಕತೆ ತುಂಬ ಇದೆ. ವರ್ಷ ಪೂರ್ತಿ ಮನೆಯಲ್ಲಿ ದನಕನಕದ ಜೊತೆಗೆ ಒಂದು ಧಾನ್ಯಗಳ ಸಮೃದ್ಧಿಯೂ ಇರಲೇಬೇಕು. ಆದ್ದರಿಂದ ಒಂದು ಭತ್ತದ ಕೊನೆಯನ್ನು ತಂದಿಟ್ಟು ನೀವು ದೇವ್ರ ಮನೆಯಲ್ಲಿ ಈ ದಿನ ಪೂಜೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದು. ಆ ಒಂದು ಭತ್ತದ ಕೊನೆಯನ್ನು ನಿಮ್ಮ ಬಾಗಿಲಿಗೆ ಈ ದಿನ ತೋರಣವಾಗಿ ಕಟ್ಟಿ ತುಂಬಾ ಒಳ್ಳೆಯದಾಗುತ್ತೆ. ಈ ದಿನ ನೀವು ಒಂದು ಮಣ್ಣಿನ ಮಡಕೆಯನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಇಟ್ಟು ದೇವ್ರ ಮನೆಯಲ್ಲಿ ಒಂದು ವಿಳ್ಯದೆಲೆ ಮೇಲೋ ಅಥವಾ ಒಂದು ಬಾಳೆ ಎಲೆಯ ಮೇಲೋ ಸ್ವಲ್ಪ ಅಕ್ಕಿಯನ್ನು ಹಾಕಿ ಈ ಒಂದು ಮಣ್ಣಿನ ಒಂದು ಕುಡಿಕೆಯನ್ನು ಅದರ ಮೇಲೆ ಇಟ್ಟು ಅದರಲ್ಲಿ ಸ್ವಲ್ಪ ರಾಗಿಯನ್ನು ತುಂಬಿಸ್ಕೊಳ್ಳಿ. ಪೂರ್ತಿ ಕಂಠಪೂರ್ತಿ ರಾಗಿಯನ್ನು ತುಂಬಿಸಿ ಅಥವಾ ಭತ್ತವನ್ನು ತುಂಬಿಸಿ ಅಥವಾ ಕಾಸು ದುಡ್ಡುಗಳಿಂದ ಈ ಒಂದು ಮಡಕೆಯನ್ನು ತುಂಬಿಸಿಟ್ಟು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಈ ದಿನ ನೀವು ಮಡಕೆಯಲ್ಲಿ ಏನಾದರೂ ಈ ರೀತಿ ಒಂದು ದನ ಧಾನ್ಯಗಳು ತುಂಬಿಸಿ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ವರ್ಷಪೂರ್ತಿ ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲದೆ ನೀವು ಸಮೃದ್ಧಿಯಾಗಿ ಇರ್ತೀರ. ಮನೆಗೆ ಈ ದಿನ ಚಿನ್ನ ಬೆಳ್ಳಿನೇ ತರಬೇಕು ಅಂತ ಏನೂ ಇಲ್ಲ. ಈ ಒಂದು ಚಿಕ್ಕ ಕೆಲಸ ಮಾಡಿದ್ದೆ ಆದರೆ ವರ್ಷಪೂರ್ತಿ ನಿಮಗೆ ಯಾವುದಕ್ಕೆ ಕೊರತೆ ಇಲ್ಲದೆ ಸಂತೋಷದಿಂದ ಇರ್ತೀರ. ಆದರೂ ಗೃಹಿಣಿಯಾದವಳು ವರ್ಷಪೂರ್ತಿ ಪೈಸ ಪೈಸನೇ ಕೂಡಿಟ್ಟು ಈ ಒಂದು ದಿನ ಏನಾದರೂ ಒಂದು ಚಿಕ್ಕ ಬೆಳ್ಳಿಯಾದರೂ ಸರಿ ಬಂಗಾರನಾದರೂ ಸರಿ ತಂದು ಮನೆಯಲ್ಲಿ ಈ ದಿನ ಇಟ್ಟು ಪೂಜೆ ಮಾಡಿ ಧರಿಸ್ಬೇಕು ಅಂತ ವರ್ಷದಿಂದ ಆಸೆಯನ್ನು ಪಡ್ತಾ ಇರ್ತಾಳೆ. ಆ ರೀತಿ ನಿಮಗೆ ಸಾಧ್ಯ ಆಗೋದಾದರೆ ಬೆಳ್ಳಿ ಅಥವಾ ಬಂಗಾರ ಏನನ್ನಾದರೂ ಸರಿ ಈ ಒಂದು ಶುಭ ವೇಳೆಯಲ್ಲಿ ಆ ಒಂದು ವಸ್ತುವನ್ನು ತಂದು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸ್ಕೋಬೋದು. ನೀವು ಯಾವುದೇ ವಸ್ತು ತಂದರೂ ಸರಿ ಮೊದಲು ಹಾಲಿನಲ್ಲಿ ನಂತರ ನೀರಿನಲ್ಲಿ ತೊಳೆದು ನಂತರ ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆಯನ್ನು ಸಮರ್ಪಣೆ ಮಾಡಿ ನಂತರ ಧರಿಸ್ಕೊಳ್ಳಿ. ಈ ದಿನ ಯಾವುದೇ ಕಾರಣಕ್ಕೂ ಹಣವನ್ನು ನಿಮ್ಮ ಕೈಯಿಂದ ಬೇರೆಯವ್ರಿಗೆ ದಾನ ಮಾಡಬೇಡಿ. ಅದ್ರ ಬದಲಾಗಿ ಸ್ವಲ್ಪ ತುಪ್ಪ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ದಾನವನ್ನು ಮಾಡ್ಬೋದು. ಹಣವನ್ನು ನಿಮ್ಮ ಕೈಯಿಂದ ಬೇರೆಯವ್ರಿಗೆ ದಾನವಾಗಿ ಕೊಡಬೇಡಿ. ಈ ದಿನ ಮನೆಗೆ ಒಂದು ತೆಂಗಿನಕಾಯಿಯನ್ನು ತಂದು ಅದಕ್ಕೆ ಅರಿಶಿನ ಹಚ್ಚಿ ಕಳಶವಾಗಿ ಇಟ್ಟು ಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಮನೆಗೆ ತುಂಬಾ ಒಳ್ಳೆಯದು. ಈ ದಿನ ನಾನ್ ವೆಜ್ಜನ್ನು ಖಂಡಿತವಾಗ್ಲೂ ಸೇವನೆ ಮಾಡಬಾರ್ದು, ಆಲ್ಕೋಹಾಲನ್ನು ಸಹ ತ್ಯಜಿಸಬೇಕು. ಈ ದಿನ ಯಾವುದೇ ಕಾರಣಕ್ಕೂ ಅಲ್ಯೂಮಿನಿಯಂ, ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತೊಗೊಂಬರಬೇಡಿ. ರಾಹುವಿನ ಕೋಪಕ್ಕೆ ಪಾತ್ರರಾಗ್ತೀರ. ವರ್ಷದಲ್ಲಿ ಬರುವ ಈ ಒಂದು ಮಂಗಳಕರವಾದ ದಿನ ಎಲ್ಲರಿಗೂ ವರ್ಷಪೂರ್ತಿ ಧನ ಧಾನ್ಯ ಸಮೃದ್ಧಿ ತರಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.